ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನುಕುಮಾರ್ ಜಿ ಎನ್ ಯೂಟ್ಯೂಬ್ ಚಾನಲ್. ಸಿ ಎಂ ಸಿದ್ದರಾಮಯ್ಯ ಅವರು ವಿದ್ಯಾರ್ಥಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಏನು ಆ ಗುಡ್ ನ್ಯೂಸ್ ಅಂತ ನೀವು ಕೇಳ್ತಿರ್ಬೋದು, ನಿಮಗೆ ಆಲ್ರೆಡಿ ತಮ್ಮಲ್ಲಿ ನೋಡಿ ಗೊತ್ತಾಗಿರುತ್ತೆ. ಹೌದು ಸ್ನೇಹಿತರೆ, ಉಚಿತವಾಗಿ ಲ್ಯಾಪ್ಟಾಪ್ ಅನ್ನು ನೀಡೋದಕ್ಕೆ ಘೋಷಣೆಯನ್ನು ಮಾಡಿರುವಂಥದ್ದು, ಸೂಚನೆಯನ್ನು ಕೊಟ್ಟಿರುವಂಥದ್ದು. ಸೊ ಯಾರಿಗೆ ಒಂದು ಲ್ಯಾಪ್ಟಾಪ್ ಸಿಗುತ್ತೆ, ಯಾವ ರೀತಿಯ ಒಂದು ಅರ್ಜಿ ಹಾಕಬೇಕು, ದಾಖಲೆಗಳು ಏನೇನು ಬೇಕು, ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ನಿಮಗೆ ವಿತ್ ಲೈವ್ ಪ್ರೂಫ್ ಸಮೇತ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಅದನ್ನ ಚಾನಲನ್ನು ಯಾರು ಇದುವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಫ್ರೀ ಆಗಿರುತ್ತೆ. ಸೊ ಇದರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮುಂದಿನ ದಿನಗಳಲ್ಲಿ ನಿಮಗೆ ಮೊದಲು ಬರುತ್ತೆ. ಹಾಗೆ ಈ ವಿಡಿಯೋಗೊಂದು ಇವಾಗಲೇ ಒಂದು ಲೈಕ್ ಮಾಡಿ ಸ್ನೇಹಿತರೆ. ನೀವು ಮಾಡುವಂಥ ಲೈಕ್ ಮತ್ತು ಸಬ್ಸ್ಕ್ರೈಬಿಂದ ಈ ಒಂದು ವಿಡಿಯೋ ಜಾಸ್ತಿ ಜನ ರೀಚ್ ಆಗುತ್ತೆ, ಹಾಗೆ ನಮಗೆ ಕಂಟೆಂಟನ್ನು ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಎಲ್ಲರೂ ಈಗಲೇ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹೌದು ಸ್ನೇಹಿತರೆ, ಸಿ ಎಂ ಆದಂಥ ಸಿದ್ದರಾಮಯ್ಯ ಅವರು ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪನ್ನು ನೀಡುವಂತೆ ಘೋಷಣೆ ಮಾಡಿರುವಂಥದ್ದು ನೀವಿಲ್ಲಿ ನೋಡ್ತಿರ್ಬೋದು. ಸ್ನೇಹಿತರೆ ನೀವಿಲ್ಲಿ ನೋಡ್ತಿರ್ಬೋದು, ಸಿ ಎಂ ಆದಂಥ ಸಿದ್ದರಾಮಯ್ಯರ ಒಂದು ಅಫಿಷಿಯಲ್ ಅಕೌಂಟ್ ಆಗಿರುತ್ತೆ ಇದು, ಸಿ ಎಂ ಆಫ್ ಕರ್ನಾಟಕ. ಇದನ್ನು ನಿಮ್ಮ ಟ್ವಿಟರ್ ಅಕೌಂಟಲ್ಲಿ ಬಿಡ, ಇದು ನಿಮಗೂ ಕೂಡ ಬರುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ವಿಶ್ವವಿದ್ಯಾಲಯಗಳಲ್ಲಿ ವ್ಯಾಸಂಗ ಮಾಡ್ತಿರುವ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳೇ ಲ್ಯಾಪ್ಟಾಪನ್ನು ಎಸ್ ಸಿ ಎಸ್ ಪಿ ಮತ್ತು ಟಿ ಎಸ್ ಪಿ ಯೋಜನೆಯಡಿ ವಿತರಿಸಲು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳ ಸೂಚನೆ ಆಲ್ರೆಡಿ ನೀಡಲಾಗಿದೆ. ಸೊ ನಾವು ಲ್ಯಾಪ್ಟಾಪ್ ವಿತರಿಸುವ ಸಂಬಂಧ ಎಸ್ ಸಿ ಎಸ್ ಪಿ ಮತ್ತು ಟಿ ಎಸ್ ಪಿ ಯೋಜನೆಯಡಿ 230 ಕೋಟಿ ರೂಪಾಯಿಯನ್ನು ಒದಗಿಸುವಂತೆ ಸಮಾಜ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಸೂಚಿಸಲಾಗಿದೆ. ಅದನ್ನು ಘೋಷಣೆಯನ್ನು ಮಾಡಲಾಗಿದೆ. ಸೊ ಇದಕ್ಕೆ ಅನುದಾನವನ್ನು ಕೂಡ 230 ಕೋಟಿ ಅನುದಾನವನ್ನು ಕೂಡ ಒದಗಿಸುವಂತೆ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಸೂಚಿಸಲಾಗಿದೆ. ಸೊ ಅದಾದಮೇಲೆ ಇನ್ನೊಂದು ಟ್ವೀಟನ್ನು ಮಾಡಿದರೆ ನೀವು ಇಲ್ಲಿ ನೋಡ್ತಿರ್ಬೋದು, ವಿಶ್ವವಿದ್ಯಾಲಯಗಳಲ್ಲಿ ಅಂದರೆ ವಿವಿಗಳಲ್ಲಿರುವ ಎಲ್ಲ ಸಮುದಾಯದ ಪ್ರತಿ ವಿದ್ಯಾರ್ಥಿಗೂ ಲ್ಯಾಪ್ಟಾಪನ್ನು ವಿತರಿಸಬೇಕಿದ್ದು ಮುಂದಿನ ದಿನಗಳಲ್ಲಿ ಇದಕ್ಕೆ ಅಗತ್ಯವಾದ ಕ್ರಮವನ್ನು ಕೈಗೊಳ್ಳಲಾಗುವುದು. ಸೊ ಅಂದರೆ ಮೊದಲು ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ಗೆ ಮಾತ್ರ, ಯಾರು ಡಿಗ್ರಿಯಲ್ಲಿ ಓದ್ತಿದ್ರೆ ವಿಶ್ವವಿದ್ಯಾಲಯಗಳಲ್ಲಿ ಯಾರು ಓದ್ತಾ ಇದ್ದರೆ ಸೊ ಅವರಿಗೆ ಲ್ಯಾಪ್ಟಾಪನ್ನು ಕೊಡುವಂತೆ ಮೊದಲೇ ಒಂದು ಟ್ವೀಟಲ್ಲಿ ತಿಳಿಸ್ಕೊಟ್ಟಿದ್ರು. ಸೊ ಅದಾದ ನಂತರ ಮತ್ತೊಂದು ಟ್ವೀಟನ್ನು ಮಾಡಿ ವಿವಿಗಳಲ್ಲಿರುವ ವ್ಯಾಸಂಗ ಮಾಡ್ತಿರುವ ಎಲ್ಲ ಸಮುದಾಯದ ಪ್ರತಿ ವಿದ್ಯಾರ್ಥಿಗೂ ಕೂಡ, ಸೊ ಎಲ್ಲ ಒಂದು ಸಮುದಾಯಗೂ ಕೂಡ ಈ ಒಂದು ಲ್ಯಾಪ್ಟಾಪನ್ನು ವಿತರಿಸಬೇಕೆಂದು ಈ ಒಂದು ಕ್ರಮವನ್ನು ಮುಂದಿನ ದಿನಗಳಲ್ಲಿ ಕ್ರಮವನ್ನು ಕೈಗೊಳ್ತಾರೆ ಅಂತ, ಮುಂದಿನ ದಿನಗಳಲ್ಲಿ ಈ ಒಂದು ಯೋಜನೆಗೆ ಜಾರಿ ಆಗುತ್ತೆ ಅಂತ ಈ ಒಂದು ಟ್ವೀಟ್ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ. ಸೊ ಮತ್ತೊಂದು ಗುಡ್ ನ್ಯೂಸ್ ಏನು ಅಂದರೆ, ಎಲ್ಲ ಸಮುದಾಯದ ವಿದ್ಯಾರ್ಥಿಗಳು ಕೂಡ ಪ್ರತಿ ವಿದ್ಯಾರ್ಥಿಗಳು ಕೂಡ ಉಚಿತ ಲ್ಯಾಪ್ಟಾಪನ್ನು ಕೊಡ್ತೀವಂತ ಇಂದು ಟ್ವಿಟರ್ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಇದನ್ನು ಹೇಗೆ ಅಪ್ಲೈ ಮಾಡಬೇಕು, ಯಾವ ರೀತಿ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು ಅಥವಾ ಕಾಲೇಜ್ ಮುಖಾಂತರ ಅಪ್ಲೈ ಮಾಡಬೇಕಾ, ಏನೆಲ್ಲ ಡಾಕ್ಯುಮೆಂಟ್ಸ್ ಬೆಳ್ಕೊಳ್ಬೇಕು, ಸೊ ಅದೆಲ್ಲ ಕಂಪ್ಲೀಟ್ ಮಾಹಿತಿ ನಿಮಗೆ ಮುಂದಿನ ದಿನಗಳಲ್ಲಿ ಇಂದು ಅಫಿಷಿಯಲ್ ಆಗಿ ಜಾರಿಯಾದ ನಂತರ ಸಿಗುತ್ತೆ. ಸೊ ಓಕೆನಾ, ಇನ್ನೂ ಕೂಡ ಯಾವ ರೀತಿ ಅರ್ಜಿಯನ್ನು ಹಾಕಬೇಕು ಮತ್ತು ದಾಖಲೆಗಳು ಏನೇನು ಬೇಕು ಅಂತ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿಲ್ಲ. ಈ ಒಂದು ಅಧಿಕೃತವಾಗಿ ಒಂದು ಘೋಷಣೆ ಮಾಡಿದ್ದಾರೆ, ಉಚಿತ ಲ್ಯಾಪ್ಟಾಪನ್ನು ಕೊಡ್ತೀವಿ, 230 ಕೋಟಿ ಒಂದು ಅನುದಾನ ಬಿಡುಗಡೆ ಮಾಡಿ ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಬಟ್ ಇನ್ನು ಇದಕ್ಕೆ ಯಾವ ರೀತಿ ಅಪ್ಲೈ ಮಾಡಬೇಕು, ದಾಖಲೆಗಳು ಏನೇನು ಬೇಕು, ಸೊ ಇದೆಲ್ಲ ಕಂಪ್ಲೀಟ್ ಅಂತ ಮಾಹಿತಿಯನ್ನು ತಿಳಿಸ್ಕೊಟ್ಟಿಲ್ಲ. ಅದೇನಾದರೂ ಒಂದು ವೇಳೆ ಅಪ್ಡೇಟನ್ನು ಮಾಡಿದ್ರು ಅಂದರೆ, ಅಂದರೆ ಅಧಿಕೃತ ಜಾರಿ ಏನಾದರೂ ಮಾಡಿದೆ ಅಂದರೆ ಅದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟು ಅಂದರೆ ಖಂಡಿತವಾಗ್ಲೂ ನಾನು ನಿಮಗೆ ಒಂದು ವಿಡಿಯೋ ಮುಖಾಂತರ ಖಂಡಿತವಾಗ್ಲೂ ನಿಮಗೆ ಆ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಉಚಿತ ಲ್ಯಾಪ್ಟಾಪ್ ಕೊಡೋದ್ರಿಂದ ತುಂಬ ಜನ ವಿದ್ಯಾರ್ಥಿಗಳಿಗೆ ಯೂಸ್ ಆಗುತ್ತೆ. ಸೊ ಯಾಕಂದರೆ ಅವರ ಒಂದು ಹೈಯರ್ ಎಜುಕೇಷನ್ಗೆ ಇದು ತುಂಬ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಡಿಗ್ರಿ ವಿದ್ಯಾರ್ಥಿಗಳಿಗೆ ಈ ಒಂದು ಉಚಿತ ಲ್ಯಾಪ್ಟಾಪ್ ಸಿಗುವಂಥದ್ದು, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಓಕೆ ಸ್ನೇಹಿತರೆ, ಉಚಿತ ಲ್ಯಾಪ್ಟಾಪ್ ಕೊಡೋದ್ರ ಬಗ್ಗೆ ಏನೇ ಒಂದು ಹೊಸ ಅಪ್ಡೇಟ್ ಬಂದು ನಾನು ಈ ಒಂದು ಚಾನಲಲ್ಲಿ ಅಪ್ಡೇಟನ್ನು ಮಾಡ್ತಾ ಇರ್ತೀನಿ. ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಮುಂದಿನ ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಸಿಗ್ತೀನಿ ನಿಮಗೆ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ವಾಚಿಂಗ್.